ಅದರ ಬಗ್ಗೆ ಇದು ಸರ್ ಸೂಪರ್ ಅಣ್ಣ ಪ್ರೆಸ್ ನಾನು ಯಾರನ್ನೂ ಕೊಲೆ ಮಾಡಿಲ್ಲ ನನ್ನ ಮೇಲೆ ಯಾವುದು ಕೇಸ್ ಇಲ್ಲ ನಾನು ತುಂಬಾ ಒಳ್ಳೆಯವನು ಅಂತ ಕೋರ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದೆ ನೀನ್ ನೋಡಿದ್ರೆ ಅಲ್ಲಿ ಮರ್ಡರ್ ಮಾಡಿದೆ ಇಲ್ಲಿ ರೇಪ್ ಮಾಡಿದೆ ಅಂತ ನಾನು ನಿಮ್ಮ ಹೆಸರು ಹೇಳಿ ಮಾಡ್ತಾ ಇದ್ದೀಯಾ ಫೋಟೋ ನನ್ನ ಬಗ್ಗೆ ಇಷ್ಟೊಂದು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ಯಾ ಅಂದ್ರೆ ನೀನ್ ಏನ್ ಪಿ ಎಚ್ ಡಿ ಮಾಡ್ತಾ ಇದ್ಯಾ ಇನ್ನೊಂದು ವರ್ಷ ತಡ್ಕೊಂಡು ನಾನು ಎಂ ಎಲ್ ಎ ಆಗ್ಬಿಡ್ತೇನೆ ಅಣ್ಣ ಸ್ವಲ್ಪ ಯಾ ಮಾಡಿದ್ರು ಈ ಫೋಟೋಗಳನ್ನೆಲ್ಲ ಪೇಪರ್ ಅಲ್ಲಿ ಪ್ರಿಂಟ್ ಹಾಕ್ಸ್ಬಿಡ್ತಾ ಇದ್ದ ನನ್ನ ಮಗನೇ ಎಷ್ಟು ಕಲ್ಪ ನಿನ್ಗೆ ನಾನು ಪಾಲಿಟಿಕ್ಸ್ ಸೇರ್ಬೇಕು ಅಂತ ರೌಡಿಸಮ್ ನ ಪಕ್ಕಕ್ಕೆ ತಿಟ್ಟಿದ್ದೀನಿ ಪಬ್ಲಿಕ್ ನ ಪ್ರಶ್ನ ನಾನಾಗ ನಾನು ಎದ್ರಾಕೊಳ್ಳಲ್ಲ ನನ್ನ ತಂಟೆಗೆ ಯಾರಾದ್ರೂ ಬಂದ್ರೆ ರೇಪ್ ಮಾಡ್ಬಿಡ್ತೀನಿ ಅಲ್ಲ ಅಣ್ಣ ತಮ್ಮಣ್ಣಂಗೆ ಯಾರು ಹೊಡೆದ್ಬಿಟ್ಟಿದಾರಣ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ ಬೇಗ ಬನ್ನಿ ಅಲ್ಲಿ ಫಸ್ಟ್ ಟೈಮ್ ಬೆಡ್ ಮೇಲೆ ಇವನೊಬ್ನೇ ಮಲಗಿರೋದ್ ನೋಡ್ತಾ ಇದ್ದೀನಿ ಏನಾಯ್ತು ನನ್ನ ತಮ್ಮನಿಗೆ ಅಣ್ಣ ಅದೇನಾಯ್ತು ಅಂದ್ರೆ ಸ್ವಲ್ಪ ಹೇಳೋದಂಗ್ ಕೇಳ್ರಣ ಮತ್ತೇನಾಯ್ತು ದುಡ್ಡ ತಲೆ ಪಿಚ್ಕೆ ದುಡ್ಡು ಕೇಳಿದ್ ಹೊಡೆದ್ನ ಅವ್ನು ಹೊಡೆದಿಲ್ಲ ಅಣ್ಣ ಮತ್ತೇನಾಯ್ತು ಬೇಗ ಹೇಳಲೇ ಜಗ್ಗಿ ಜಿಂಚಾಕ್ ಜಗ್ಗಿ ಬ್ರೋ ಇವತ್ ನೀನ್ ಹಾಕಿರೋ ಡ್ರೆಸ್ಗೆ ಯಾ ಹುಡುಗಿ ಡ್ರೆಸ್ ಕಲರ್ ಮ್ಯಾಚ್ ಆಗುತ್ತೋ ಅವಳೇ ಇವತ್ತು ನಮ್ಮ ಪಾರ್ಟಿಗೆ ಗೆಸ್ಟ್ ಹೆಂಗೆ ಬ್ಲೂ ಕಲರ್ ಗುರು ನೈಟ್ ಪಾರ್ಟ್ನರ್ ಫಿಕ್ಸ್ ಲೈಫ್ ಪಾರ್ಟ್ನರ್ ಫಿಕ್ಸ್ ಹಾಯ್ ಅಸೈನ್ಮೆಂಟ್ ಆಯ್ತಾ ಆಯ್ತು ನಂದು ಆಲ್ಮೋಸ್ಟ್ ಆಯ್ತು ಸ್ವಲ್ಪ ಜಗ್ಗಿ ಜಿಂಚಾಕ್ ಜಗ್ಗಿ ಸೇಮ್ ಟು ಸೇಮ್ ಸೇಮ್ ಪಿಂಚ್ ನೋಡು ಇವತ್ ನನ್ ಬರ್ತಡೆ ನೀನ್ ಬಂದು ಕೇಕ್ ಕಟ್ ಮಾಡಿದ್ರೆ ನಾನು ತುಂಬಾ ಖುಷಿ ಆಗಿರ್ತೀನಿ ಹಾ ಏಯ್ ಜಿಂಚಾಕ್ ನಿನ್ ಬರ್ತ್ಡೇ ಕೇಕ್ ಕಟ್ ಮಾಡಕ್ಕೆ ನಾನ್ ಯಾಕೋ ಬರ್ಲಿ ಹೂ ಆರ್ ಯು ಏನ್ ಮಾಚ ಹಿಂಗ್ ಹೇಳ್ತಾಳೆ ಯು ಮೀನ್ ಮೀ ಐ ಆಮ್ ಎ ಫ್ಯಾನ್ ಯಾ ಉಷಾ ಫ್ಯಾನ್ ಕೇತನ್ ಫ್ಯಾನ್ ದಿವ್ಯಾ ಫ್ಯಾನ್ ನೋಡಿ ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ ನೀವೇನಾದ್ರೂ ಬರಲ್ಲ ಅಂತ ಹೇಳಿದ್ರೆ ಈ ಅಭಿಮಾನಿ ಇದೇ ಕಾಲೇಜ್ ಮೇಲಿಂದ ಬಿದ್ದು ಪ್ರಾಣಾನೇ ಮಾಡ್ಕೊಂತಾನೆ ನೀವು ನನ್ ಸೈಡ ಸುಸೈಡ ಸುಸೈಡ್ ಮಾಡಿ ಮೆಂಟ್ಲು ಅನ್ಸುತ್ತೆ ಕಣೆ ಏನೋ ಒಂದ್ ಹೇಳಿ ಸಾಕು ನಿಮ್ ಫ್ರೆಂಡ್ ಏನೋ ಹೇಳ್ದಂಗಿತ್ತು ಏನ್ ಹೇಳಿದ್ಲು ಓಕೆ ನಾನ್ ಬರ್ತೀನಿ ಬಟ್ ಒನ್ ಕಂಡೀಷನ್ ಏನದು ಯಾರು ಕೊಲ್ಬೇಕಾ ಗೆಲ್ಬೇಕಾ ಒಂದೇ ಕಾಲ ಮೇಲೆ ನಿಲ್ಬೇಕಾ ಅಷ್ಟೊಂದ್ ತೊಂದ್ರೆ ತಗೋಬೇಡಿ ಇನ್ನು ತ್ರೀ ಡೇಸ್ ಇದೇ ತರ ಸೇಮ್ ಟು ಸೇಮ್ ಕಲರ್ ಡ್ರೆಸ್ ಹಾಕೊಂಡ್ ಬಂದು ಸೇಮ್ ಪಿಂಚ್ ಮಾಡಿದ್ರೆ ಅಷ್ಟೇ ಸಾಕು ನೀವ್ ಎಲ್ಲಿ ಕರಿತೀರೋ ಅಲ್ಲಿಗೆ ಬರ್ತೀನಿ ಓಕೆ ಬನ್ರೆ ಬಾರೆ ಬಾರೆ ಹೋಗೋಣ ಸೇಮ್ ಟು ಸೇಮ್ ಏನ್ ಗುರು ನೋ ಡಪ್ಪ ನನ್ನ ಮಗನೇ ಯಾವ ಕಲರ್ ನೀನ್ ಹೇಳಿದ್ದು ಪರ್ಪಲ್ ಕಲರ್ ಗುರು ಮನೆಯಿಂದ ಹೊರಡ್ಬೇಕಾದ್ರೆ ಅದನ್ನೇ ಹಾಕಿದ್ಲು ಸೇಮ್ ಪಿಂಚ್ ಹೇಗಿದೆ ಪಂಚ್ ನಾನ್ ಯಾವ ಕಲರ್ ಡ್ರೆಸ್ ಹಾಕೊಂಡ್ ಬರ್ತೀನೋ ಅಂತ ಮೊದ್ಲೇ ತಿಳ್ಕೊಂಡು ಇಲ್ಲಿ ಬಂದ್ಬಿಟ್ಟು ಸೇಮ್ ಪಿಂಚ್ ಮಾಡಿದ್ರೆ
ನಂಬಿಡ್ಬೇಕಾ? ನೀನ್ ಚೀಟರ್ ಅಂತ ಗೊತ್ತಾಗಿನೆ ನನ್ ಫ್ರೆಂಡ್ ಮನೆಗೆ ಹೋಗಿ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದೆ. ಹುಡುಗಿ ಕೈಲಿ ಹೋದಕ್ಕೆ ಮಲ್ಗವನ ಸ್ವಲ್ಪ ಪೂರ್ತಿ ಹೇಳಗಂಟ ಇರಣ. ಏಯ್ ನಿನ್ನ ಅಜ್ಜಿ ಮತ್ತೇನಾಯ್ತು ಅಂತ ಬೇಗ ಬಗಳ. ನಮ್ ತಮ್ಮನಿಗೆ ಹುಡ್ತೀರ ನೀನು? ಈ ಅಭಿಮಾನಿ ಮನಸ್ನ ನೋಯಿಸ್ಬೇಡ, ಸುಮ್ನೆ ಬಂದ್ಬಿಡು ನನ್ ಜೊತೆ. ಇಷ್ಟೇ ಅಣ್ಣ ನಡೆದಿದ್ದು. ಪುಲಿಯಂಗ್ ಯಾರೋ ಬಂದಾಣ, ತಮ್ಮಣ್ಣನ ಮೇಲೆ ಬಿದ್ದಾಣ, ತಮ್ಮಣ್ಣ ಕೋಮಾಗೋಗ್ಬಿಟ್ರಣ. ಕೋಮಾನ? ಹೌದಣ್ಣ. ಆ ನನ್ ಮಗನ್ ಬಿಡ್ಬಾರ್ದಣ, ಎತ್ತು ಬಿಡ್ಬೇಕಣ. ನನ್ನ ತಮ್ಮನ್ಗೆ ಸೇಮ್ ಪಿಂಚ್ ಐಡಿಯಾ ಕೊಟ್ಟ ನ್ಯಾವನ ನಾನೇಣ. ಅಯ್ಯ ನಿನ್ನ ಏನ್ ಎತ್ಬೇಕಾಗಿರೋದಿನ್ನ ನಾವನನ್ನಲ್ಲ ಐಡಿಯಾ ಕೊಡ್ತಾ ಇದ್ದಾನ. ಚಿಟ್ಟೆ ತರ ಆರಾಡ್ತಿದ್ದನ್ನ ಬಟ್ಟೆ ತರ ಮಲಗಿಸ್ಬಿಟ್ರಲ್ಲ. ನಿನ್ ಜೊತೆ ಹೊರಕ್ಕೆಂದರಲ್ಲ ಎಲ್ಲ ಹೋದ್ರು ಅಣ್ಣ. ಕಾಯಂಗ್ಡಿ ಪಾಪಣ ಕಟ್ಟಾಕ್ಸ್ಕೋತಾರಣ. ಯಾವನವನು ಫೀಲ್ಡ್ ಅಲ್ಲಿ ಇದುವರೆಗೂ ನಮ್ಮ ಅಣ್ಣ ತಮ್ಮನ ಟಚ್ ಮಾಡಿದವ್ರೆ ಇಲ್ಲ, ಅವನ ನಾನ್ ನೋಡ್ಲೇಬೇಕು ಹುಡುಕ್ರು.